ಜಗತ್ತಿನಲ್ಲಿ ಈಗ ಈ ಎರಡು ಸಂಗತಿಗಳು ಮನುಷ್ಯನ 95% ಶಕ್ತಿಯನ್ನು ಹೀರುತ್ತಿವೆ ಹಣ ಮತ್ತು ಲೈಂಗಿಕತೆ ಎಲ್ಲಿ ನೋಡಿದ್ರೂ ಇವೇ ತುಳುಕತಾ ಇವೆ ಹಣ ಅಥವಾ ಲೈಂಗಿಕತೆ ಪ್ರತಿ ಜಾಹೀರಾತು ಪ್ರತಿ ಮ್ಯಾಗಜಿನ್ ಪ್ರತಿ ಪುಸ್ತಕ ಅದು ಒಳ್ಳೆಯದ ಕೆಟ್ಟದ 95 ಕೂಡ ಕಡಿಮೆ ಅನ್ಸುತ್ತೆ ಅಲ್ವಾ ಬಹುತೇಕ 100% ಗುರುಜಿ ನಮ್ಮೆಲ್ಲರಿಗೂ ದಿನನಿತ್ಯದ ಬದುಕಿನಲ್ಲಿ ಈ ಪ್ರಶ್ನೆ ಬರುತ್ತೆ ಅದು ದುಡ್ಡಿನ ಬಗ್ಗೆ ಮನುಷ್ಯನಿಗೆ ಅಷ್ಟೊಂದು ಹಣದ ಹುಚ್ಚು ಏಕಿದೆ ಹಣದ ಬಗ್ಗೆ ಆರೋಗ್ಯಕರವಾದ ಮನೋಭಾವ ಹೊಂದುವುದು ಸಾಧ್ಯನಾ ಅದರ ಬಗ್ಗೆ ಏನಾದರೂ ಹೇಳ್ತೀರಾ ಅದರಲ್ಲಿ ಅನಾರೋಗ್ಯಕರವಾದದ್ದೇನಿದೆ ಹಣ ಒಂದು ಸಾಧನ ಅಷ್ಟೇ ಅಲ್ವಾ ಮನುಷ್ಯನಿಗೆ ಹುಚ್ಚಿರೋದು ಹಣದ್ದಲ್ಲ ಅವನಿಗೆ ಹುಚ್ಚಿರೋದು ಹಣ ಏನನ್ನು ಕೊಳ್ಳುತ್ತೋ ಅದರ ಮೇಲೆ ಅಲ್ವಾ ವಿಷಯ ಹಣ ತಂದುಕೊಡೋ ಸಶಕ್ತತೆ ಜನರಿಗೆ ಅದು ಬೇಕು ಅವರಿಗೆ ಬೇಕಿರೋದು ಹಣ ಅಲ್ಲ ಬೇಕಿರೋದು ಹಣ ತಂದುಕೊಡೋ ಸಶಕ್ತತೆ ಅಲ್ವಾ ಭೌತಿಕ ಜಗತ್ತಿನಲ್ಲಿ ಅದು ನಿಮಗೆ ಕೊಡೋ ಸ್ವಾತಂತ್ರ್ಯ ಜನರಿಗೆ ಬೇಕಿರೋದು ಅದು ಹಾಗಾಗಿ ವಿಷಯ ಹಣ ಅಲ್ಲ ಹಣ ಒಂದು ಸಾಧನ ಅಷ್ಟೇ ಹಣದಲ್ಲಿ ಏನಾದರೂ ತಪ್ಪಿದೆಯಾ ಏನ್ ತಪ್ಪಿದೆ ಅದನ್ನು ಸೃಷ್ಟಿಸಿದ್ದು ನಾವೇ ಅಲ್ವಾ ಇಲ್ಲಾಂದ್ರೆ ನಮ್ಮ ವ್ಯವಹಾರವನ್ನು ವಸ್ತು ವಿನಿಮಯದಲ್ಲೇ ಮುಂದುವರಿಸಬಹುದಿತ್ತು ವ್ಯವಹಾರ ಹೆಚ್ಚೆಚ್ಚು ಜಟಿಲವಾದ ಹಾಗೆ ವಸ್ತು ವಿನಿಮಯ ಕಷ್ಟವಾಯಿತು ಅದಕ್ಕೆ ನಾವು ನೋಟು ನಾಣ್ಯಗಳನ್ನು ತಂದ್ವಿ ನೋಟು ವ್ಯವಹಾರ ಕಷ್ಟ ಆಯಿತು ಕಾರ್ಡನ್ನು ಸೃಷ್ಟಿಸಿದ್ವಿ ಅದೊಂದು ಸಾಧನ ಅಷ್ಟೇ ಅದು ಒಳ್ಳೇದ ಕೆಟ್ಟದ ಅದು ಒಳ್ಳೇದೂ ಅಲ್ಲ ಕೆಟ್ಟದೂ ಅಲ್ಲ ಜೇಬಿನಲ್ಲಿ ದುಡ್ಡಿದ್ರೆ ಅದು ಜೀವನವನ್ನು ಆರಾಮ ಸುಲಭವಾಗಿಸುತ್ತೆ ನಿಮ್ಮ ಜೇಬಿನಲ್ಲಿ ದುಡ್ಡಿರೋದ್ರಿಂದಲೇ ನೀವಿಲ್ಲಿ ಕೂತು ಅಂತರಂಗದ ವಿಕಾಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ನೀವು ಸ್ಲಮ್ನಲ್ಲಿ ಖಾಲಿ ಜೇಬಿನಲ್ಲಿದ್ದರೆ ನೀವಿಲ್ಲಿ ಶಾಂಭವಿ ಮಹಾಮುದ್ರಾ ಮಾಡ್ತಾ ಕೂರ್ತಿರ್ಲಿಲ್ಲ ಅಲ್ವಾ ಮನೆ ನಡೆಸೋದಿಕ್ಕೆ ಹೆಣಗಾಡ್ತಾ ಇರ್ತಿದ್ರಿ ನೆರೆ ನೀರಿಂದ ಪಾರೋಗೋದಿಕ್ಕೆ ಒದ್ದಾಡ್ತಾ ಇದ್ರಿ ಬರೀ ಅದೇ ಆಗ್ತಿತ್ತು ಅಲ್ವಾ ಜೇಬಿನಲ್ಲಿ ಸ್ವಲ್ಪ ದುಡ್ಡಿರೋದ್ರಿಂದ ಇವತ್ತು ಇಲ್ಲಿ ಕೂತಿದ್ದೀರಿ ಮಳೆ ಬರ್ತಿದ್ರೂ ಪರವಾಗಿಲ್ಲ ನೆರೆ ಬಂದರೂ ಪರವಾಗಿಲ್ಲ ಹೋಟೆಲ್ನಲ್ಲಿ ಇರ್ತೀವಿ ಜೇಬಿನಲ್ಲಿ ಸ್ವಲ್ಪ ದುಡ್ಡಿರೋದ್ರಿಂದ ಇಷ್ಟು ಸ್ವಾತಂತ್ರ್ಯ ಅಲ್ವಾ ಜೇಬಿನಲ್ಲಿ ದುಡ್ಡೇ ಇಲ್ಲದಿದ್ರೆ ಇದು ಸಾಧ್ಯವಾಗ್ತಿರ್ಲಿಲ್ಲ ಹಾಗಾಗಿ ದುಡ್ಡಲ್ಲೇನು ತಪ್ಪಿಲ್ಲ ಜೇಬಿನಲ್ಲಿ ದುಡ್ಡಿರೋದು ಒಳ್ಳೇದು ಅದು ಜೇಬಿನಲ್ಲೇ ಉಳಿದ್ರೆ ಇಫ್ ಇಟ್ ಎಂಟರ್ಸ್ ಯುವರ್ ಹೆಡ್ ಇಟ್ ಬಿಕಮ್ಸ್ ಎ ಪರ್ವರ್ಷನ್ ಅದು ನಿಮ್ಮ ತಲೆಗೆ ಏರಿದ್ರೆ ಅದೊಂದು ವಿಕೃತಿ ಆಗುತ್ತೆ ಬಹುತೇಕರಿಗೆ ಅದು ತಲೆಗೆ ಏರಿದೆ ಅದರಿಂದ ಅದು ವಿಕೃತಿಯಾಗಿದೆ ಹಣವನ್ನು ಜೇಬಿನಲ್ಲಿಡಿ ಬದುಕನ್ನು ಸುಲಭವಾಗಿಸುತ್ತೆ ಕುಳಿತು ಧ್ಯಾನ ಮಾಡಬಹುದು ಹೌದು ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದ್ದು ನಾಳೆಗೆ ಕೆಲಸ ಮಾಡೋ ಅಗತ್ಯ ಇಲ್ಲ ಅಂದಾಗ ಒಂದು ತಿಂಗಳು ರಜಾ ತಗೊಂಡು ಧ್ಯಾನ ಮಾಡಬಹುದು ಅಲ್ವಾ ನಾಳೆ ಊಟಕ್ಕೆ ಹೆಣಗಾಡ್ತಾ ಇರೋನು ಅದನ್ನ ಬಯಸಿದ್ರು ಕೂಡ ಮಾಡಕ್ಕಾಗಲ್ಲ ಹಾಗಾಗಿ ಜೇಬಿನಲ್ಲಿ ದುಡ್ಡಿದ್ರೆ ಬಹಳ ಒಳ್ಳೇದು ಆದರೆ ಅದು ತಲೆಗೇರಿದ್ರೆ ಅದೊಂದು ವಿಕೃತಿಯಾಗಿ ನಿಮ್ಮನ್ನ ನಾಶ ಮಾಡುತ್ತೆ ಎಲ್ಲವನ್ನೂ ಅದರ ಜಾಗದಲ್ಲಿಡಬೇಕು ಜಗತ್ತಿನಲ್ಲಿ ಈಗ ಈ ಎರಡು ಸಂಗತಿಗಳು ಮನುಷ್ಯನ 99% ಶಕ್ತಿಯನ್ನು ಹೀರ್ತಾ ಇವೆ ಹಣ ಮತ್ತು ಲೈಂಗಿಕತೆ ಈ ಎರಡು ವಿಷಯಗಳು ಮಾನವರ 95% ಸಾಮರ್ಥ್ಯವನ್ನು ನುಂಗುತ್ತಿವೆ ಅಲ್ವಾ 95% ಕೂಡ ಕಡಿಮೆ ಅನಿಸುತ್ತೆ ಅಲ್ವಾ ಬಹುತೇಕ 100% ದುಡ್ಡು ಜೇಬಿನಲ್ಲಿದ್ದಾಗ ಒಳ್ಳೇದು ಹಾಗೇನೆ ಲೈಂಗಿಕತೆ ದೇಹದಲ್ಲಿದ್ರೆ ಒಳ್ಳೇದು ಅದು ತಲೆಗೆ ಸೇರಿಕೊಂಡ್ರೆ ವಿಕೃತಿಯಾಗುತ್ತೆ ಅದು ಜನರ ತಲೆಗೆ ಸೇರಿಕೊಂಡಿದೆ ಅದು ದೇಹದಲ್ಲಿಲ್ಲ ತಲೆಯನ್ನ ಪ್ರವೇಶಿಸಿದೆ ಅದು ದೇಹದಲ್ಲಿ ಇದ್ದಿದ್ರೆ ಯಾವಾಗಲೂ ಇರ್ತಿರ್ಲಿಲ್ಲ ಕೆಲವೊಮ್ಮೆ ಇರ್ತಿತ್ತು ಅಷ್ಟೇ ಅಲ್ವಾ ಈಗ ತಲೆಗೆ ಸೇರಿಕೊಂಡು ಯಾವಾಗಲೂ ಅದೇ ಓಡ್ತಿದೆ ಇದೊಂದು ರೋಗ
ದುಡ್ಡನ್ನ ಜೇಬಿನಲ್ಲಿ ಮತ್ತು ಲೈಂಗಿಕತೆಯನ್ನು ದೇಹದಲ್ಲಿ ಇಟ್ಟುಕೊಂಡಿದ್ರೆ ಜೀವನವನ್ನು ಚೆನ್ನಾಗಿ ಬಾಳುತ್ತೀರಿ. ಇವೆರಡೂ ಈಗ ತಲೆಗೆ ಏರಿದೆ, ಈಗ ಚೆನ್ನಾಗಿ ಬಾಳಕ್ಕಾಗಲ್ಲ. ನೀವೀಗ ರೋಗಗ್ರಸ್ತ ಜೀವನ ನಡೆಸ್ತೀರಿ, ಯಾಕಂದ್ರೆ ಅದು ನಿಮ್ಮನ್ನು ಒಳಗಿಂದ ಆಳುತ್ತೆ ಮತ್ತು ನಾಶ ಮಾಡುತ್ತೆ. ಹಣ ಮತ್ತು ಲೈಂಗಿಕತೆ ನಿಮ್ಮ ತಲೆಗೆ ಏರಿದ್ರೆ ನಿಮ್ಮ ಬಗ್ಗೆ ಸುಂದರವಾಗಿರೋದೆಲ್ಲ ಹೊರಟು ಹೋಗುತ್ತೆ ಅಲ್ವಾ? ಈಗ ಇಡೀ ಜಗತ್ತು ಇದನ್ನೇ ಬಳಕೊಂಡಿದೆ, ಒಂದು ಹಣ ಇಲ್ಲ ಲೈಂಗಿಕತೆ. ಕನಿಷ್ಠ ನಾಗರಿಕ ಜಗತ್ತು, ಹೌದು ತಾನೆ? ಎಲ್ಲಿ ನೋಡಿದ್ರೆ ಇವೇ ತುಳುಕುತ್ತಾ ಇದೆ, ಹಣ ಅಥವಾ ಲೈಂಗಿಕತೆ. ಸುಮ್ಮನೆ ಬಾಂಬೆನಲ್ಲಿ ಡ್ರೈವಿಗೆ ಹೋಗಿ ನೋಡಿ, ಪ್ರತಿ ಜಾಹೀರಾತು, ಪ್ರತಿ ಮ್ಯಾಗಝೀನ್, ಪ್ರತಿ ಪುಸ್ತಕ ಹಣ ಅಥವಾ ಲೈಂಗಿಕತೆಯಿಂದ ತುಳುಕುತ್ತಿದೆ ಅಲ್ವಾ? ಈ ಎರಡು ವಿಷಯಗಳು ತಾವಿರಬೇಕಾದ ಸಹಜ ಜಾಗದಲ್ಲಿದ್ದರೆ ಅವು ಸಮಸ್ಯೆ ಅಲ್ಲ, ಚೆನ್ನಾಗಿರುತ್ತವೆ, ಅವಕ್ಕೆ ತಮ್ಮದೇ ಆದ ಸೌಂದರ್ಯ ಇದೆ. ಆದರೆ ಮನಸ್ಸಿನಲ್ಲಿ ಅದನ್ನು ಉತ್ಪ್ರೇಕ್ಷೆ ಮಾಡಿದರೆ ಎಲ್ಲನೂ ಅಸಹ್ಯವಾಗುತ್ತೆ. ಹಣ ಸಮಸ್ಯೆಯಾಗಿರೋದು ಅದನ್ನು ಎಲ್ಲಿಡೋದು ಅಂತ ಗೊತ್ತಿಲ್ಲದಿರುವುದರಿಂದ ಅದನ್ನು ಜೇಬಿನಲ್ಲಿಡಿ, ಆಗದು ಒಳ್ಳೆಯದು.